ನಿಮ್ಮ ಫೇವರೆಟ್ ಡಿಶ್ ಯಾವುದು? ಹೋಮ್ ಮೇಡ್, ಅಮ್ಮ ಯಾವ್ದು ಮಾಡ್ತಾರೋ ಅದು ಬಿರಿಯಾನಿ. ಬೆಂಗಳೂರಿನಲ್ಲಿ ನಿಮ್ಮ ಫೇವರೆಟ್ ಜಾಗ ಯಾವುದು? ನಮ್ಮ ಏರಿಯಾ ಚಾಮರಾಜಪೇಟೆ. ನಿಮಗೆ ಸೂಪರ್ ಪವರ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ರಾಬಿನ್ ಹುಡ್ ಆಗ್ತಿದ್ದೆ ಅಂದ್ರೆ ದುಡ್ಡಿರೋರ ಹತ್ರ ದುಡ್ಡು ಕೇಳಿ ಬಡವ್ರನ್ನ ಕೊಡೋದು. ನೀವು ಇಂಪ್ರೂವ್ ಮಾಡಿಕೊಳ್ಳಲು ಬಯಸುವ ಗುಡ್ ಹ್ಯಾಬಿಟ್? ರೀಡಿಂಗ್, ಸ್ವಲ್ಪ ಬುಕ್ಸ್ ಇನ್ನೂ ಜಾಸ್ತಿ ಓದಬೇಕು. ನಾನ್ ಫಿಕ್ಷನ್ ಬುಕ್ಸ್ ಅಂದ್ಕೊಂಡಿದ್ದೀನಿ, ಈಗಲೂ ಓದ್ತಿದ್ದೀನಿ, ಬಟ್ 2-3 ಪೇಜ್ ಆದಮೇಲೆ ನಿದ್ದೆ ಶುರು ಆಗುತ್ತೆ. ಸೊ ನಿಮಗೆ ಸಿಕ್ಕಿರೋ ಬೆಸ್ಟ್ ಅಡ್ವೈಸ್ ಯಾವುದು? ಫಾರ್ ಕರಿಯರ್ ಅಡ್ವೈಸು, ಹೋಗ್ತಾ ಇರಬೇಕು. ಸಿ ಈವನ್ ಇಫ್ ಯು ಹ್ಯಾವ್ ಲೆಸ್ ಟ್ಯಾಲೆಂಟ್ ಇಟ್ಸ್ ಓಕೆ, ಬಟ್ ಪರ್ಸಿರ್ವೆರೆನ್ಸ್ ಇಂಪಾರ್ಟೆಂಟು. ಅಂದರೆ ಮಾಡ್ತಾನೆ ಇರಬೇಕು. ಸೊ ಟ್ಯಾಲೆಂಟ್ ಕಮ್ಮಿ ಇದ್ರೂ ನಡೆಯುತ್ತೆ. ಸೊ ಆ ಪರ್ಸಿವರೆನ್ಸ್ ಇದ್ರೆ ಯು ವಿಲ್ ರೀಚ್ ಅಟ್ ಸಮ್ ಪಾಯಿಂಟ್. ಜನರಲ್ಲಿ ನಿಮಗೆ ಸರ್ಪ್ರೈಸ್ ಅನಿಸೋ ಅಂಶ ಯಾವುದು? ಈಗ ಪರವಾಗಿಲ್ಲ, ಇಲ್ಲಿ ಕೋಪನೇ ಮಾಡ್ಕೊಳ್ಳಲ್ಲ ನೀವು. ಸರ್ ಇಷ್ಟು ಚೆನ್ನಾಗಿ ನಗ್ತಿರಲ್ಲ, ನಗ್ರಿ ಸರ್ ಸ್ಕ್ರೀನಲ್ಲಿ, ಚೆನ್ನಾಗಿ ಕಾಣಿಸ್ತೀರಾ ಅಂತಾರೆ. ನೀವು ಕಲಾವಿದರಾಗಬೇಕು ಎಂದು ನಿರ್ಧರಿಸಿದಾಗ ನಿಮ್ಮ ವಯಸ್ಸೆಷ್ಟು? 27-26, ತುಂಬಾ ಲೇಟ್. ನೀವು ಇಷ್ಟಪಡೋದು ಯಾವ ಜಾನರ್ ಸಿನಿಮಾ? ಜಾನರ್ ಬಯೋಪಿಕ್ಸ್, ಮೋಸ್ಟ್ಲಿ ಬಯೋಪಿಕ್ಸ್, ರಿಯಾಲಿಟಿ ಬೇಸ್ಡ್, ಆಮೇಲೆ ಸೈಫಿ. ನೀವು ನಿತ್ಯ ಬಳಸೋ ಒಂದು ಬೈಗುಳ ಯಾವುದು? ಅದು ಕೆಡ್ದಾಗಿದೆ, ಬೇಡ. ನಿಮ್ಮ ಸ್ಪಿರಿಟ್ ಅನಿಮಲ್ ಯಾವುದು? ಟೈಗರ್. ನಾರ್ಮಲಿ ನಿಮ್ಮ ಫ್ಯಾನ್ಸ್ ನಿಮ್ಮಿಂದ ನಿರೀಕ್ಷಿಸುವ ಮೂರು ಅಂಶ ಏನು? ಸೊ ರಿಲೇಶನ್ಶಿಪ್ ವಿತ್ ವೈಫ್, ಸೊ ಅದು ತುಂಬ ಇಷ್ಟಪಡ್ತಾರೆ. ಆಮೇಲೆ ಬಿಸ್ನೆಸ್ ಎಥಿಕ್ಸ್, ಸೊ ಅದು ಇಷ್ಟಪಡ್ತಾರೆ. ಸೊ ಅಪಾರ್ಟ್ ಫ್ರಮ್ ರಿಲೇಶನ್ಶಿಪ್ ವಿತ್ ಫಾದರ್, ಬೇರೆ ಎಲ್ಲ ಇಷ್ಟಪಡ್ತಾರೆ. ಕೆಲಸಕ್ಕೂ ಮುನ್ನ ನೀವು ಮಾಡೋ ಸ್ಪೆಷಲ್ ರಿಚುವಲ್ ಏನು? ನೆವರ್ ಗಿವ್ ಅಪ್. ನಿಮಗೆ ಗಿಲ್ಟ್ ಫೀಲ್ ಯಾವಾಗ ಕಾಡುತ್ತೆ? ಇಡೀ ದಿನ ಮಲಗಾಗ, ವರ್ಕೌಟ್ ಮಿಸ್ ಮಾಡಿದಾಗ. ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ಸೀಕ್ರೆಟ್ ಏನು? ಸೀಕ್ರೆಟ್ ಆಗೇ ಇರಲಿ. ಯಾವ ವ್ಯಕ್ತಿಯ ಜಾಸ್ತಿ ಸೀಕ್ರೆಟ್ಸ್ ನಿಮಗೆ ಗೊತ್ತು? ನಕುಲ್. ಈ ವರ್ಷ ಮಾಡಲೇಬೇಕಾದ ಒಂದು ಕೆಲಸ? ಫಿಲ್ಮ್ಸ್. ಈ ವರ್ಷ ಮಾಡಲೇಬಾರದಂತಹ ಒಂದು ಕೆಲಸ? ಟೇಕಿಂಗ್ ಡೇ ಆಫ್. ನಿಮ್ಮ ಸೀರಿಯಲ್ನ ಜನ ಯಾಕೆ ನೋಡಬೇಕು? ನಮ್ಮ ಸೀರಿಯಲ್ ಅಲ್ಲಿ ಎಲ್ಲ ರೀತಿಯ ಅಂಶಗಳಿದೆ. ನಮ್ಮದು ರಿಲೇಶನ್ಶಿಪ್ ಬಾಂಡಿಂಗು, ಪ್ರೀತಿ ಇದೆ, ಕೋಪ ಇದೆ. ಸೊ ಆಮೇಲೆ ದೊಡ್ಡವ್ರ ಅಡ್ವೈಸ್ ಇದೆ, ದತ್ತಾತ ಅಡ್ವೈಸ್ಗಳಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಆಮೇಲೆ ಅಪ್ಪ ಏನೋ ಸೊಸೆ ಮತ್ತು ಇವ್ರ ಬಾಂಡಿಂಗ್ ಇದೆ. ಸೊ ಹೆಂಡತಿ ಗಂಡನ ಬಾಂಡಿಂಗ್ ಇದೆ. ಆಮೇಲೆ ಎಲ್ಲೋ ಒಂದು ಮೆಸೇಜು ಇದೆ. ಸೊ ನಮ್ಮ ಸೀರಿಯಲಲ್ಲಿ ಅಂದರೆ ಟಿಪಿಕಲಿ ಈ ಥರನೇ ಲವ್ ಸ್ಟೋರಿ ಥರ ಇಲ್ಲ, ವಿಲನಿಷ್ ಥರ ಇಲ್ಲ. ಸೊ ಎಲ್ಲ ಪಾರ್ಟ್ ಆಫ್ ಕಾಂಬಿನೇಷನ್ಸ್ಗಳಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇದೆ.